ಕನ್ನಡವೇ ನನಗೆ ತಂದೆ ತಾಯಿ ಬಂಧು ಬಳಗ, ಅದೇ ನನ್ನ ಜಾತಿ ಧರ್ಮ, ಅದೇ ನನ್ನ ಗತಿ ಮತಿ. ನನಗಾಗಿ ನಾನು ಏನನ್ನೂ ಸಾಧಿಸಬೇಕಾಗಿಲ್ಲ. ಕನ್ನಡದ ಗೆಲುವಿಗಾಗಿ ಎಂತಹ ಅವಮಾನವನ್ನಾದರೂ ಸಹಿಸಬಲ್ಲೆ. ಕನ್ನಡಕ್ಕಾಗಿ ನನ್ನ ಪ್ರಾಣವನ್ನ ಬೇಕಾದರೂ ನೀಡಬಲ್ಲೆ. ಈ ಮಾತನ್ನ ಹೇಳಿದವರು ದೇಜವರೇಗೌಡ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನವಾಗಬೇಕು ಅನ್ನುವುದು ದೇಜಗೌ ಅವರ ಆಗ್ರಹವಾಗಿತ್ತು. ಇಂಗ್ಲಿಷ್ ಮಾಧ್ಯಮದಲ್ಲಿ ಶಾಲೆ ಆರಂಭಿಸಲು ಎಷ್ಟಾದರೂ ಅನುಮತಿ ನೀಡಿ, ಆದರೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಮಾತ್ರ ಕರ್ನಾಟಕದಲ್ಲಿ ಕೆಲಸ ಕೊಡಿ ಅಂತ ಸಲಹೆ ನೀಡಿದ್ರು ದೇಜಗೌ. ಅಷ್ಟೇ ಅಲ್ಲ, ಕರ್ನಾಟಕ ಲೋಕಸೇವಾ ಆಯೋಗ ಇಂಗ್ಲಿಷ್ ಭಾಷೆಯಲ್ಲಿ ನಡೆಸ್ತಾ ಇದ್ದ ಪರೀಕ್ಷೆಯಲ್ಲಿ ಕನ್ನಡವನ್ನ ಅಳವಡಿಸುವಂತೆ ಮಾಡುವುದಕ್ಕೆ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಪರೀಕ್ಷೆಗಳು ಕನ್ನಡದಲ್ಲೂ ನಡೆಯುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ಕನ್ನಡ ಜಾನಪದ ಅಧ್ಯಯನ ಬೆಳವಣಿಗೆಯಲ್ಲಿ ಹೊಸ ಆಯಾಮವನ್ನ ಸೃಷ್ಟಿಸಿ ಸ್ನಾತಕೋತ್ತರ ಹಂತದಲ್ಲಿ ಜಾನಪದವನ್ನ ಕಲಿಯಲು ನೂರಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾದ ದೇಜಗೌ ಕರ್ನಾಟಕ ಜಾನಪದ ಪರಿಷತ್ತು, ಜ್ಞಾನಪದ ವಸ್ತು ಸಂಗ್ರಹಾಲಯಗಳನ್ನ ಸ್ಥಾಪಿಸಿದ ಅಪ್ಪಟ ಕನ್ನಡ ಪ್ರೇಮಿ. ದೇಜಗೌ ಹಲವು ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾದವು. ರಾಷ್ಟ್ರಕವಿ ಕುವೆಂಪು ಅವರ ನೆಚ್ಚಿನ ಶಿಷ್ಯ. ಕುವೆಂಪು ಒಂದೆಡೆ ಕುಳಿತು ಸ್ಥಾಯಿಯಾಗಿ ಸಾಹಿತ್ಯ ಕೃಷಿ ಮಾಡಿದರೆ ದೇಜವರೇಗೌಡರು ಜಂಗಮನಂತೆ ನಾಡು ಸುತ್ತುತ್ತ ಕನ್ನಡವನ್ನ ಕಟ್ಟಿ ಬೆಳೆಸಿದ್ರು. ಹೀಗಾಗಿನೇ ದೇಜಗೌ ಕುವೆಂಪು ಅವರ ಮಾನಸ ಪುತ್ರರೆಂದೇ ಕರೆಯಲ್ಪಡುತ್ತಿರುವುದು. ದೇಜಗೌ ಓರ್ವ ಹೋರಾಟಗಾರ ಮಾತ್ರವಲ್ಲ, ಅವರೊಬ್ಬ ಸಾಹಿತಿ, ಅವರೊಬ್ಬ ಪ್ರಾಧ್ಯಾಪಕ, ಅವರೊಬ್ಬ ಅನುವಾದಕ, ಉತ್ತಮ ವಾಗ್ಮಿ. ಪ್ರವಾಸ ಸಾಹಿತ್ಯ, ಜೀವನ ಚರಿತ್ರೆ, ಆತ್ಮಕಥೆ, ಗ್ರಂಥ ಸಂಪಾದನೆ, ಜನಪದ ಸಾಹಿತ್ಯ, ಅನುವಾದಿತ ಕೃತಿಗಳು, ಐತಿಹಾಸಿಕ ಕಾದಂಬರಿಗಳು, ಶಿಕ್ಷಣ ಸಾಹಿತ್ಯ, ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಕೃತಿಗಳು, ಹೀಗೆ ವಿವಿಧ ಪ್ರಕಾರಗಳಲ್ಲಿ 400ಕ್ಕೂ ಹೆಚ್ಚು ಪುಸ್ತಕಗಳನ್ನ ರಚಿಸಿದ್ದಾರೆ ದೇಜಗೌ. ಹಲವು ಕೃತಿಗಳನ್ನ ಗದ್ಯ ರೂಪಕ್ಕೆ ಅನುವಾದಿಸಿ ಗದ್ಯ ಸಾಹಿತ್ಯದ ಸಾರ್ವಭೌಮರೆಂದೇ ಹೆಸರಾಗಿದ್ದಾರೆ. ಅವರ ಗದ್ಯಾನುವಾದದಲ್ಲಿ ಪ್ರಮುಖವಾಗಿರುವುದು ಶ್ರೀ ರಾಮಾಯಣ ದರ್ಶನಂ ವಚನ ಚಂದ್ರಿಕೆ. ದೇಜಗೌ ಅವರಿಗೆ ಅನುವಾದ ಮಾಡುವುದರಲ್ಲಿ ತುಂಬಾನೇ ಪ್ರೀತಿ ಇತ್ತು. ಭಾಷಾಂತರ ಎನ್ನುವುದು ಒಂದು ರೀತಿಯ ಪುನರ್ ಸೃಷ್ಟಿ ಕಾರ್ಯ. ಆದರೆ ಮೂಲ ಕೃತಿಕಾರ ಮತ್ತು ಭಾಷಾಂತರಕಾರರ ಪರಸ್ಪರ ಹೃದಯ ಸಂವಾದ ಹಾಗೂ ಬೌದ್ಧಿಕ ಸಂಘರ್ಷಗಳಿಂದ ಹೊರಹೊಮ್ಮುವ ಮಿಂಚಿನೆಲೆ ಅದೊಂದು ಹೊಸ ಸೃಷ್ಟಿ. ಜೇನ್ ಆಸ್ಟಿನ್ ಅವರ ಪ್ರೈಡ್ ಅಂಡ್ ಪ್ರೆಜುಡಿಸ್ ಕಾದಂಬರಿಯನ್ನ ಕನ್ನಡದಲ್ಲಿ ಹಮ್ಮು ಬಿಮ್ಮು ಎನ್ನುವ ಹೆಸರಿನಲ್ಲಿ ಅನುವಾದ ಮಾಡಿದ್ದಾರೆ. ಕೃಷ್ಣ ಹತಿ ಸಿಂಗ್ ಅವರ ವಿತ್ ನೋ ರಿಗ್ರೆಟ್ಸ್ ಕಾದಂಬರಿಯನ್ನ ನೆನಪು ಕಹಿಯಲ್ಲ ಅಂತ ಅನುವಾದಿಸಿದ್ದಾರೆ. ಅದೇ ರೀತಿಯಲ್ಲಿ ಲಿಯೋ ಟಾಲ್ಸ್ಟಾಯ್ ಅವರ ಅನ್ನಾ ಕರೆನಿಕಾ ಕಾದಂಬರಿಯನ್ನ ಅದೇ ಹೆಸರಿನಲ್ಲಿ ಅನುವಾದ ಮಾಡಿದ್ರು. ಲಿಯೋ ಟಾಲ್ಸ್ಟಾಯ್ ಅವರ ಮತ್ತೊಂದು ಕಾದಂಬರಿ ವಾರ್ ಅಂಡ್ ಪೀಸ್ನ ಯುದ್ಧ ಮತ್ತು ಶಾಂತಿ ಎಂದು, ರೆಸರೆಕ್ಷನ್ ಕಾದಂಬರಿಯನ್ನ ಪುನರುತ್ಥಾನ ಎಂದು ಅನುವಾದ ಮಾಡಿದ್ರು. ಹೀಗೆ ಹಲವು ಆಂಗ್ಲ ಕಾದಂಬರಿಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ ದೇಜಗೌ ಅವರದ್ದು ಹೋರಾಟದ ಬದುಕು. ನೆನಪಿನ ಬುತ್ತಿ ಎನ್ನುವ ಆತ್ಮ ಕಥೆಗಳನ್ನ ಬರೆದ ದೇಜಗೌ ತಮ್ಮನ್ನ ತಾವೇ ವಿಮರ್ಶಿಸಿಕೊಂಡಿದ್ದಾರೆ. ದೇಜಗೌ ಅವರ ಬಾಲ್ಯ ಎಲ್ಲರಂತಿದ್ರೂ ಕೂಡ ಅವರ ತಂದೆಗೆ ಮಗ ಶಾಲೆಗೆ ಹೋಗೋದೇ ಇಷ್ಟವಿರಲಿಲ್ಲ. ಆದರೆ ದೇಜಗೌ ಅವರಿಗೆ ಓದಿನ ಬಗ್ಗೆ ಅತಿ ವ್ಯಾಮೋಹ ಇತ್ತು. ದೇಜಗೌ ಅವರು ಜನಿಸಿದ್ದು 1918 ಜುಲೈ 6ರಂದು ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆ ಗ್ರಾಮದಲ್ಲಿ. ತಂದೆ ದೇವೇಗೌಡ, ತಾಯಿ ಚೆನ್ನಮ್ಮ. ದೇಜಗೌ ಅವರಿಗೆ ಓದಿನ ಮೇಲೆ ಅಪಾರ ಆಸಕ್ತಿ ಇತ್ತು. ಆಸಕ್ತಿಯೇ ಅವರನ್ನ ಬೆಂಗಳೂರಿಗೆ ಕರೆ ತಂದಿತು. ಸಾಹಿತ್ಯದಲ್ಲಿ ಒಲವಿದ್ದ ಜವರೇಗೌಡರು ಬೆಂಗಳೂರಿನಲ್ಲಿ ಇಂಟರ್ಮೀಡಿಯೇಟ್ ಓದುತ್ತಿದ್ದಾಗಲೇ ಬರವಣಿಗೆ ಆರಂಭಿಸುತ್ತಾರೆ. 1941ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಬಿಎ ಮುಗಿಸಿ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ 1943ರಲ್ಲಿ ಮೈಸೂರು ವಿವಿಯಲ್ಲಿ ಕನ್ನಡದಲ್ಲಿ ಎಂಎ ಪದವಿ ಪಡೆಯುತ್ತಾರೆ. ಪದವಿ ಪಡೆದ ನಂತರ 3 ವರ್ಷ ಸೆಕ್ರೆಟೇರಿಯೇಟ್ ಗುಮಾಸ್ತರಾಗಿ ಕಾರ್ಯ ನಿರ್ವಹಿಸುತ್ತಾರೆ. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ 1946ರಲ್ಲಿ ಮೈಸೂರು ವಿವಿಯಲ್ಲಿ ಕನ್ನಡ ಅಧ್ಯಾಪಕರಾಗ್ತಾರೆ.
1954ರಲ್ಲಿ ಮೈಸೂರು ವಿವಿ ಪ್ರಸಾರಾಂಗದ ಕಾರ್ಯದರ್ಶಿಯಾಗಿ, 1957ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. 1960ರಲ್ಲಿ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜು ಪ್ರಾಂಶುಪಾಲರಾಗಿ, 1962ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗ್ತಾರೆ. 1966ರಲ್ಲಿ ಕುವೆಂಪು ಅವರೊಂದಿಗೆ ಸೇರಿ ಕನ್ನಡ ಅಧ್ಯಯನ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ನಂತರ 1969ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಆಯ್ಕೆಯಾದ ದೇಜಗೌ ವಿಶ್ವವಿದ್ಯಾನಿಲಯವನ್ನ ಜಾಗತಿಕವಾಗಿ ಹೆಸರಾಗುವಂತೆ ಮಾಡ್ತಾರೆ. 1994ರಲ್ಲಿ ತಮ್ಮ ಕನಸಿನ ಕುಡಿಯಾಗಿದ್ದ ಕನ್ನಡ ಅಧ್ಯಯನ ಸಂಸ್ಥೆಗೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಂತ ಪುನರ್ ನಾಮಕರಣ ಮಾಡಿತು. ನಿರಂತರವಾಗಿ ಕನ್ನಡ ಸಾಹಿತ್ಯ ಸೇವೆ, ಕನ್ನಡ ಸೇವೆ ಮಾಡಿದ ದೇಜೌರೇಗೌಡರು 2016 ಮೇ 30ರಂದು ಇಹಲೋಕವನ್ನ ತ್ಯಜಿಸಿದ್ರು. ಬೆಂಗಳೂರಿನಲ್ಲಿ ನಡೆದ 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ದೇಜಗೌ ಅವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ತಿರುವನಂತಪುರದ ದ್ರಾವಿಡಿಯನ್ ಲಿಂಗ್ವಿಸ್ಟಿಕ್ ಅಸೋಸಿಯೇಷನ್ನ ಸೀನಿಯರ್ ಫೆಲೋ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಸುಮ್ಮನೆ ಕುಳಿತು ಕಾಲಹರಣ ಮಾಡುವುದು ಭಗವಂತನಿಗೆ ದ್ರೋಹ ಮಾಡಿದಂತೆ. ಹೀಗಾಗಿ ನನಗಿನ್ನೂ ಹೆಚ್ಚು ಕಾಲ ಬದುಕುವ ಇಷ್ಟವಿಲ್ಲ. ಕ್ರಿಯಾಶೀಲನಾಗಿದ್ದಾಗಲೇ ಹೋಗುವುದು ಒಳಿತು. ದಿನದ 24 ಗಂಟೆಗಳಲ್ಲಿ 5 ನಿಮಿಷ ಕೂಡ ವ್ಯರ್ಥ ಮಾಡಬೇಡಿ. ಅದು ಭಗವಂತನಿಗೆ ದ್ರೋಹ ಮಾಡಿದಂತೆ.